ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದೊಡ್ಡಪತ್ರೆ ಸೊಪ್ಪು ಸೇವಿಸೋದ್ರಿಂದ ಶೀತ, ನೆಗಡಿ, ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಹಾಗಾದರೆ ಇದಕ್ಕೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಸಣ್ಣ ಕಪ್ಪಲ್ಲಿ ದೊಡ್ಡಪತ್ರೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು 4 ಕೆಂಪು ಮೆಣಸಿನ್ಕಾಯಿ, ಒಂದೆರಡು ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಒಂದು 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಳು ಮೆಣಸು ಒಂದು 1/2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಒಂದು 1/2 ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಹುಳಿ ಮೊಸರಿದ್ದರೆ ಹುಳಿ ಮೊಸರನ್ನು ಸಹ ತಾವು ಬಳಸ್ಬೋದು. ಆಮೇಲೆ 1 ಕಪ್ಪಷ್ಟು ತುರಿದಿರೋ ಕೊಬ್ಬರಿನ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಕಾದಾದಮೇಲೆ ನಾವು 1 to 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ 1/2 ಟೇಬಲ್ ಸ್ಪೂನಷ್ಟು ಮೆಣಸನ್ನು ಬೆರೆಸ್ಕೊಳ್ಳೋಣ. ಇದೊಂದು 5 ಸೆಕೆಂಡ್ವರೆಗೂ ನಾವು ನಿಧಾನಕ್ಕೆ ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಶುಂಠಿನ ಬೆರೆಸ್ಕೊತಾ ಇದ್ದೀನಿ. ಮತ್ತು ಒಂದು 5 to 6 ಹಸಿಮೆಣಸಿನ್ಕಾಯಿನ ಸಹ ಬೆರೆಸ್ಕೊಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕಾದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. ಆಮೇಲೆ ದೊಡ್ಡಪತ್ರೆ ಸೊಪ್ಪು ಇದಕ್ಕೆ ಬೆರೆಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ದೊಡ್ಡಪತ್ರೆ ಸೊಪ್ಪು ಸ್ವಲ್ಪ ಮೆತ್ತಗಾಗೋವರೆಗೂ ತಾವು ಚೆನ್ನಾಗಿ ಹುರ್ಕೋಬೇಕು. ಆವಾಗ ತುಂಬಾ ರುಚಿಯಾಗಿರುತ್ತೆ. ನೋಡಿ, ದೊಡ್ಡಪತ್ರೆ ಸೊಪ್ಪು ಈಗ ಮೆತ್ತಗಾಗಿದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದಮೇಲೆ ನಾನು ಇದನ್ನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದೇ ಮಿಕ್ಸರ್ ಜಾರ್ಗೆ 1 ಕಪ್ಪಷ್ಟು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಎರಡನ್ನೂ ಬೆರೆಸ್ಕೊಳ್ಳಿ. ಆಮೇಲೆ ಒಂದು 1/2 ಕಪ್ಪಷ್ಟು ನೀರನ್ನು ನಾನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಸ್ನೇಹಿತರೆ. ನುಣ್ಣಗೆ ರುಬ್ಕೊಂಡಾದಮೇಲೆ 1/2 ಕಪ್ಪು ನಾವೇನು ಮೊಸರಿಟ್ಟಿದ್ವಿ ಅದನ್ನು ಸಹ ಇದೇ ಮಿಕ್ಸರ್ ಜಾರಿಗೆ ಬೆರೆಸ್ಕೊಳ್ಳಿ. ಇನ್ನೊಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸತಿ ನಾವು ಚೆನ್ನಾಗೆ ರುಬ್ಕೊಳ್ಳೋಣ ಇದನ್ನು ನುಣ್ಣಗೆ. ನೋಡಿ, ಇದಾಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸಣ್ಣ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಅರಶಿನದ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಕೆಂಪು ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಆಗಿದೆ ನೋಡಿ. ಈಗ ಒಗ್ಗರಣೆನ ನಾನು ಈ ಸರ್ವಿಂಗ್ ಬೌಲ್ಗೆ ಏನು ಹಾಕಿಟ್ಕೊಂಡಿದ್ವಿ ದೊಡ್ಡಪತ್ರೆ ತಂಬುಳಿಗೆ ಅದ್ರ ಜೊತೆ ಬೆರೆಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಸಖತ್ತಾಗಿದೆ ನಮ್ಮ ತಂಬುಳಿ, ತುಂಬಾ ಆರೋಗ್ಯಕರ ಕೂಡ. ಕೆಮ್ಮು, ಕಫ, ಗಂಟಲು ನೋವು, ಹಾಗೆ ಆ್ಯಂಗ್ಸೈಟಿ ಅಥವಾ ಸ್ಟ್ರೆಸ್ ಇದ್ದರೆ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಾವು ಸೇವಿಸ್ಬೋದು. ದೊಡ್ಡಪತ್ರೆ ಸೊಪ್ಪಿಂದ ಆರ್ಥ್ರೈಟಿಸ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ವಾರಕ್ಕೊಮ್ಮೆ ಮಾಡಿ ತಾವೆಲ್ಲ ಸೇವಿಸ್ಬೋದು. ಈ ವಿಡಿಯೋ ತಮಗೆಲ್ಲ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಕೂಡ ಒತ್ತಿ. ಧನ್ಯವಾದಗಳು.